ಒಂದು ಪ್ರತಿಭಟನೆಗೆ ನಾವು ಇವತ್ತು ಬೆಂಬಲ ಕೊಡ್ತಾ ವಿಶೇಷವಾಗಿ ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ಆ ಕಾನೂನುಗಳಾದ ಭೂ ಸುಧಾರಣೆ ಕಾಯ್ದೆ ಮತ್ತು ಎ ಪಿ ಎಂ ಸಿ ಕಾಯ್ದೆ, ಅದೇ ರೀತಿ ವಿದ್ಯುತ್ ಖಾಸಗೀಕರಣ ಮತ್ತು ಕಾರ್ಮಿಕ ವಿರೋಧಿ ನಿಯಮಗಳು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ರೈತರ ಕೆಲ ಸಮಸ್ಯೆಗಳ ಒಂದು ಪರಿಹಾರಕ್ಕಾಗಿ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ನೇಗುಳ ಯೋಗಿ ಆ ಸಂಘಟನೆಗೆ ಒಂದು ಪ್ರತಿಭಟನೆಗೆ ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಬರಲ್ಲ, ನಾವು ಒಬ್ಬ ಪತ್ರಕರ್ತನಾಗಿ ಆ ರೈತ ಅನ್ನದಾತನಿಗೆ ಬೆಂಬಲ ಕೊಡ್ತಾ ದಯವಿಟ್ಟು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ. ಇವತ್ತು ರೈತರ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ, ಸಾಕಷ್ಟು ನೊಂದಿದ್ದೀವಿ, ಸಾಕಷ್ಟು ಯಾಕಪ್ಪ ಅಂತಂದರೆ ಈಗ ಇರ್ತಕ್ಕಂಥ ಕಾನೂನುಗಳಲ್ಲಿ ಸಾಕಷ್ಟು ತೊಡಕಿದೆ. ಭೂ ಸುಧಾರಣೆ ಕಾಯ್ದೆ ಮತ್ತು ಎ ಪಿ ಎಂ ಸಿ ಕಾಯ್ದೆಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ನಮ್ಗೆ ಸರಿಯಾಗಿ ಬಿಲ್ ಕೊಡಲ್ಲ, ಯಾತದ್ದು ಇಲ್ಲ. ನೀವು ಇಂಥ ಸಂದರ್ಭದಲ್ಲಿ ಇದರಲ್ಲಿ ತಾಂತ್ರಿಕವಾಗಿ ನೀವು ತಗೊಬಂದಿದ್ದೀರಲ್ಲ, ಇದು ಬೇಕಿತ್ತ? ಈಗ ನಿಮಗೆ ಮೊದಲೇ ದೇಶ ಮತ್ತು ರಾಜ್ಯ ಆರ್ಥಿಕವಾಗಿ ಸಂಘಟಿತವಾಗಿ ಬಳಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇರೋ ರೈತರೇ ಎಲ್ಲ ಹಾಳಾಗಿ ಹೋಗ್ತಾ ಇದ್ದೀವಿ, ತಲತರಾಂತರಕ್ಕಿರ್ತಕ್ಕಂಥ ಸಾಲಗಳೇ ಇನ್ನೂ ತೀರಿಲ್ಲ. ಇಂಥ ಸಂದರ್ಭದಲ್ಲಿ ಹೆಚ್ಚಿನ ನೀವು ಸಾಲ ಮಾಡಿಸ್ಕೊಳ್ತಿದ್ದೀರಾ ನಮಗೆ? ಈಗ ಭೂ ಸುಧಾರಣೆ ಕಾಯ್ದೆ ನೀವು ಕ್ಷಣಕ್ಕೆ ಮಾತ್ರ ನಮಗೆ ಮೂರು ವರ್ಷದಿಂದ 4 ವರ್ಷ ಪ್ರಾಬ್ಲಮ್ ಆಗ್ಬೋದು. ಆನಂತರ ನಮ್ಮ ರೈತ ಒಂದು ಸಮುದಾಯ ಅಂತಕ್ಕಂಥದ್ದು ಕನಸಲ್ಲಿ ಉಳಿಬೇಕಾಗುತ್ತೆ. ನೀವೇನಾದ್ರೂ ಇದನ್ನು ಜಾರಿಗೆ ತಗೊಬಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಪ್ರಧಾನಮಂತ್ರಿಗಳೇ, ದಯವಿಟ್ಟು ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ಮನವಿ ಮಾಡ್ಕೊಳ್ತೇನೆ. ನಮ್ಮ ರೈತರನ್ನ ಬದುಕಿಸಿ ದಯವಿಟ್ಟು, ರೈತರು ಇವತ್ತು ಭಾರಿ ತೊಂದರೆ ಆಗಿದೆ, ಕುಟುಂಬ ನಿರ್ವಹಣೆಗೆ ತೊಂದರೆ ಆಗಿದೆ. ಹಾಗಾಗಿ ದಯವಿಟ್ಟು ಅನ್ನದಾತನ ಇದನ್ನು ಕಾಪಾಡಬೇಕಾದ್ರೆ ದಯವಿಟ್ಟು ಈ ಒಂದು ಏನು ಇದೆಯಲ್ಲ ಈ ಚಟುವಟಿಕೆಗಳನ್ನ, ಈ ವಿಶೇಷವಾಗಿ ಈ ಕಾಯ್ದೆಗಳನ್ನ ದಯವಿಟ್ಟು ತಾವು ಹಿಂಪಡಿರಿ, ರೈತರನ್ನ ಹಿತ ಕಾಪಾಡಿ. ಮತ್ತು ವಿಶೇಷವಾಗಿ ಕಿತ್ತೂರು ಮತ್ತು ಖಾನಾಪುರ ಭಾಗದಲ್ಲಿ ರೈತರು ಸಾಕಷ್ಟು ಸಮಸ್ಯೆಗಳು ಒಳಗಾಗ್ತಾ ಇದೀವಿ ಸ್ವಾಮಿ. ಸಾಕಷ್ಟು ಏನು ಕಬ್ಬಿನ ಬಿಲ್ ಕೊಡ್ತಿದ್ದಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ನೀವು ಬರೀ ಬಿಲ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಬಿಡ್ತೀರಾ, ಇವತ್ತಿನವರೆಗೂ ಬಿಲ್ಲಿಲ್ಲ. ಮತ್ತು ಬೆಳೆದಿರ್ತಕ್ಕಂಥ ತರಕಾರಿಗಳಿಗೆ ಇನ್ನೂ ಸರ್ಕಾರದಿಂದ ಏನೋ ಆ ಪರಿಹಾರ ಬಂದಿಲ್ಲ. ಬೆಳೆ ವಿಮೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ತಾರ್ಕಿಕವಾಗಿದೆ, ಮತ್ತು ಪರಿಹಾರ ಬಂದಿಲ್ಲ ಮನೆಗಳು ಬಿದ್ದಿರೋರಿಗೆ. ಈಗಾದರೆ ನಾವು ರೈತರು ಬದುಕೋದು ಹೆಂಗೆ? ಹಾಗಾಗಿ ದಯವಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ಕೂಡಲೇ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ದಯವಿಟ್ಟು ಕೂಡಲೇ ಆ ಒಂದು ಕಾನೂನುಗಳನ್ನ ದಯವಿಟ್ಟು ಹಿಂಪಡಿಬೇಕು, ಮತ್ತು ನಮ್ಮ ರೈತರನ್ನ ಬದುಕಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.